ಅವರು ಎಷ್ಟೇ ಬಿಸಿ ಇದ್ರು ನನಗೆ ಹೋಮ್ವರ್ಕ್ ಮಾಡಿಸ್ತಾರೆ, ಅವರು ಊಟ ಮಾಡದೇ ಇದ್ರು ನನಗೆ ಲಂಚ್ ಬಾಕ್ಸ್ ತರ್ತಾರೆ. ಅವ್ರಿಗೆ ಎಷ್ಟೇ ದುಃಖ ಇದ್ರು ನನ್ನ ನಗು ನೋಡಿ ಅದನ್ನ ಮರೀತಾರೆ. ಮಕ್ಕಳಿಗೂ ಅವ್ರ ಅಮ್ಮಂದ್ರು ಊಟ ಮಾಡಿಸ್ತಾರೆ, ನನಗೆ ನನ್ನ ಅಪ್ಪ ಊಟ ಮಾಡಿಸ್ತಾರೆ. ನನಗೆ ಹಸಿವಾದಾಗ ನಾನು ಅಡಿಗೆ ಮನೆ ಕಡೆ ನೋಡಲ್ಲ, ಅಪ್ಪನ ಕಡೆ ನೋಡ್ತೀನಿ. ನಿದ್ದೆ ಬಂದಾಗ ಹಾಸಿಗೆ ಕಡೆ ನೋಡಲ್ಲ, ನಮ್ಮ ಅಪ್ಪನ ತೋಳ್ಗಳ ಕಡೆ ನೋಡ್ತೀನಿ. ಬೇಸರ ಆದಾಗ ನನಗೆ ಫ್ರೆಂಡ್ಸ್ ನೆನಪಾಗಲ್ಲ, ಅಪ್ಪನ ಜೊತೆ ಸ್ಪೆಂಡ್ ಮಾಡಿ ಟೈಮ್ ನೆನಪು ಮಾಡ್ಕೋತೀನಿ. ಟಿವಿನಲ್ಲಿ ನೋಡಿದೆ ಮಕ್ಕಳಾಗಿಲ್ಲ ಅಂತ ಅಪ್ಪ ಅಮ್ಮ ಮರ ಸುತ್ತಿದ್ರು, ನಾನು ಮರ ಸುತ್ತೀನಿ. ಇನ್ನು ಎಷ್ಟೇ ಜನ್ಮ ಬಂದ್ರು ನಾನು ಇವ್ರ ಮಗಳಾಗೆ ಹುಟ್ಟಬೇಕು ಅಂತ. I love you forever, Appa. ಸರ್, ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ದೊಡ್ಡ ಪದಗಳನ್ನ ಬಳಸಿದ್ದಾರೆ. ನಿಮ್ ಈ ಸಂತೋಷ ಎಲ್ಲ ನೋಡ್ಬೇಕು ಅಂತಾನೆ ನಾವ್ ಇಲ್ಲಿಗೆ ಬಂದಿದ್ದು. ವಿದ್ಯಾ, ಈ ಪ್ರೈಸ್ ಅನ್ನ ಅವ್ರ ತಂದೆ ಕೈನಲ್ಲೇ ಕೊಡ್ಸು. ಮ್ಯಾಮ್, ಈ ಅವಾರ್ಡ್ ನ ಅಪ್ಪನ ಜೊತೆ ಇನ್ನೊಬ್ರು ಕೈಯಲ್ಲಿ ತಗೋಬೇಕು ಅಂತ ಆಸೆ. ಯಾರದು? ನನ್ ಸ್ವಂತ ಅಮ್ಮನಾಗ್ ನೋಡ್ಕೊಳ್ಳೋ, ಅಪ್ಪನ ತರಾನೇ ಪ್ರೀತಿ ಕೊಡೋ ಅಡ್ಗೆ ಅಮ್ಮ. ಇವರಿಬ್ರು ಕೈಯಲ್ಲಿ ನನಗೆ ಅವಾರ್ಡ್ ತಗೋಬೇಕು ಅಂತ ತುಂಬಾ ಆಸೆ ಆಗ್ತಿದೆ. Thank you.
ನಾನು ಕೇಳ್ದೇನೆ ನನ್ನೆಲ್ಲ ಆಸೆ ಫುಲ್ಫಿಲ್ ಮಾಡಿದ್ದೀರಾ? ಈ ಆಸೆ ಈಡೇರ್ಸಲ್ವಾ ಅಪ್ಪ? ಕೊಡ್ಲಿ ಬಿಡೋ, ಪಾಪ ಮಗು ಆಸೆ ಪಡ್ತಾ ಇದೆ. ಕೊಡೋಗಮ್ಮ, ಪರವಾಗಿಲ್ಲ ಹೋಗು. ಹೌದು ಕಣೆ, ನನಗೂ ಹೆಣ್ಮಗು ಅಂದ್ರೆ ಇಷ್ಟ, ಆದ್ರೆ ನಮ್ಮ ಅತ್ತೆಗೆ ಗಂಡ್ಮಗು ಬೇಕು ಅಂತ ಆಸೆ ಅಂತೆ. ನನ್ ಗಂಡಂಗೂ ಅಷ್ಟೆ, ಗಂಡ್ಮಗು ಬೇಕಂತೆ. ಆದ್ರೆ ಆ ಭಗವಂತ ಈ ಹೊಟ್ಟೆಲಿ ಹೆಣ್ಮಗು ಇಟ್ಟಿದಾನೋ ಅಥವಾ ಗಂಡ್ಮಗು ಇಟ್ಟಿದಾನೋ ಯಾರಿಗ್ ಗೊತ್ತು ಹೇಳು? ಗಂಡಾಗ್ಲಿ ಹೆಣ್ಣಾಗ್ಲಿ ಆ ಮಗುಗೆ ನನ್ ಪ್ರೀತಿಲಿ ಯಾವ ಕೊರತೆನೂ ಆಗಲ್ಲ. ಹ್ಞೂ ಕಣೆ, ನಮ್ಮ ಅತ್ತೆ ದೇವ್ರಂತವ್ರು. ಮೊದ್ಲೆಲ್ಲ ನಂಗವ್ರ ಅರ್ಥನೇ ಆಗ್ಲಿಲ್ಲ, ಆದ್ರೆ ಅವ್ರ ನನ್ನ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ನನಗೂ ಅಷ್ಟೆ, ನಮ್ಮ ಅತ್ತೆ ಅಂದ್ರೆ ಪ್ರಾಣ. ಎಲ್ಲರೂ ಬದಲಾಗ್ತಿದ್ದಾರೆ, ಕಾಲ ಅನ್ನೋದು ಎಲ್ಲರನ್ನು ಬದಲು ಮಾಡ್ತಿದೆ. ಆದ್ರೆ ನಮ್ ದೊಡ್ಡಳಿಯನೆ ಬದಲಾಗ್ತಿಲ್ಲ, ಇನ್ನೂ ಅದೇ ಅನುಮಾನಕ್ಕೆ ಕಟ್ಟಿಬಿದ್ದು ನಮ್ ಮುದ್ದನ ಅನುಮಾನಿಸ್ತಾನೆ ಬರ್ತಿದ್ದಾನೆ. ಆ ಮನುಷ್ಯ ಬದಲಾಗ್ತಾರೋ ಇಲ್ವೋ. ಹಾ ಕಣೆ, ಎವ್ರಿಥಿಂಗ್ ಇಸ್ ಫೈನ್. ಹಾ, ಇನ್ನೊಂದ್ ವಾರ ಅಂತ ಹೇಳಿದ್ದಾರೆ. ಸರಿ, ಬಾಯ್. ವಾ ಕಣೆ, ಕೂತ್ಕೊಂಡ್ಬಿಡ. ಪಪ್ಪ, ಏನಿದು ಫ್ರೂಟ್ಸ್ ಯಾಕೆ ತರಕ್ ಹೋದ್ರಿ? ನಮ್ಮ ಅತ್ತೆ ಕಳ್ಸಿರೋದೆ ಬೇಕಾದಷ್ಟಿದೆ ಪಪ್ಪ, ಅದಿನ್ನು ಕಾಲಿನ ಆಗಿಲ್ಲ. ನೀವ್ ಬೇರೆ ಸುಮ್ನೆ ತರಕ್ ಹೋದ್ರಿ ಇದನ್ನ. ತುಂಬಾ ದೊಡ್ಡವಳಾಗ್ಬಿಟ್ಟಿಯ ಮಾಮಗಳೇ ನೀನು, ದೊಡ್ಡತನ ಬಂದಿದೆ ನಿನ್ಗೆ. ಸಂತೋಷ, ಸುಂದರವಾದ ಮಗುಗೆ ಜನ್ಮ ಕೊಟ್ಟು ಸುಖವಾಗಿರಮ್ಮ. ಪಪ್ಪ,
ಯಾಕೆ ಪಾಪ ಏನಾಯ್ತು? ಏನು ಇಲ್ಲಮ್ಮ. ಲಕ್ಷ್ಮಿ ನೆನಪಾದ್ಲ? ಮರ್ತು ಹೋಗಿದ್ರಲ್ವ ನಮ್ಮ ನೆನಪು ಮಾಡ್ಕೊಳ್ಳೋಕೆ. ಐಶು, ನಿನ್ನನ್ನು ಒಂದು ಕೇಳ್ತೀನಿ, ಅಡ್ವೈಸ್ ಮಾಡ್ತೀಯ ಮಗಳೇ? ಹಾ ಪಪ್ಪ ಕೇಳಿ. ಮಗಳೇ, ನಿಮ್ಮಮ್ಮ ಮನೇಲಿ ಇಲ್ಲ ತಾನೆ? ಪಪ್ಪ, ಅಮ್ಮ ಇದ್ದಿದ್ರೆ ಮನೆ ಇಷ್ಟು ನಿಶ್ಶಬ್ದವಾಗಿರ್ತಿತ್ತ? ಅವರು ಪಕ್ಕದ ಮನೆಗೆ ಹೋಗಿದ್ದಾರೆ. ನೀನ್ ಹೇಳು ಪಪ್ಪ. ಏನಿಲ್ಲ ಮಗಳೇ, ಹೇಗೂ ನಿನಗೆ ಡೆಲಿವರಿ ಆಗುತ್ತಲ್ಲ, ಅದಾದ ನಂತರ ಬಾಣಂತನ ಮಾಡೋಕೆ ನಿಮ್ಮ ಅಕ್ಕ ಮುದ್ದು ನಾವು ನಮ್ಮನೆ ಕರ್ಕೊಂಡು ಬಂದ್ರೆ ಹೇಗೆ? ಒಂದ್ ಕಡೆ ಬಾಣಂತನೂ ಆಗುತ್ತೆ, ಜೊತೆಗೆ ನನ್ನ ಎರಡು ಕಣ್ಣುಗಳು, ನನ್ನ ಎರಡು ಹೆಣ್ಮಕ್ಳು ನನ್ನ ಕಣ್ ಮುದ್ದೆ ಇದ್ದ ಹಾಗೆ ಆಗತ್ತಮ್ಮ. ಏನಂತೀಯಮ್ಮ? ಅದಾಗಲ್ಲ ಪಪ್ಪ. ಯಾಕಮ್ಮ ನಿಮ್ ಬಾವ ಬೇಡ ಅಂತಾರೆ ಅಂತಾನ? ಪಪ್ಪ, ಲಕ್ಷ್ಮಿ ಈ ಮನೆಗೆ ಬಂದ್ರೆ ಬಾವ ಏಕ್ ಬೇಡ ಅಂತಾರೆ ಹೇಳೋ? ಆದ್ರೆ ಲಕ್ಷ್ಮಿ ಮಗಳು ದೃಷ್ಟಿಗೆ ನಾವ್ ಯಾರು ಅಂತಾನೆ ಗೊತ್ತಿಲ್ವಲ್ಲ ಪಪ್ಪ. ಹಾಗಂತ ಎಷ್ಟು ದಿನ ಈ ವಿಷಯ ಮುಚ್ಚಿರ್ತೀರಮ್ಮ? ಮುಚ್ಚಿಟ್ಟು ಮುಚ್ಚಿಟ್ಟು ನನ್ ಮುದ್ದನ ಇನ್ನು ಎಷ್ಟು ದಿನ ದೂರ ಮಾಡಕ್ ಸಾಧ್ಯ? ಗೊತ್ತಿಲ್ಲ ಪಪ್ಪ, ಭಾವ ಅಕ್ಕ ಇಬ್ರು ಒಂದಾಗೋವರೆಗೂ ನಾವು ಅವ್ರನ್ನ ಹತ್ರ ಸೇರ್ಸೋದಕ್ಕೆ ಆಗೋದಿಲ್ಲ. ಒಂದ್ ವೇಳೆ ದೃಷ್ಟಿಗೆ ಲಕ್ಷ್ಮಿ ನಿಮ್ ಸ್ವಂತ ಮಗಳು ಅಂತ ಗೊತ್ತಾದ್ರೆ ಡೆಫಿನೆಟ್ ಆಗಿ ಸೃಷ್ಟಿಗೆ ಆ ವಿಷಯನ ಹೇಳ್ತಾಳೆ. ಸೃಷ್ಟಿಗೆ ಗೊತ್ತಾದ್ರೆ ದೊಡ್ಡ ಅನಾಹುತ ಆಗುತ್ತೆ ಪಪ್ಪ. ಆ ಮಗುಗೆ ಹೇಳ್ಬೇಡ ಅಂತ ಹೇಳ್ಕೊಟ್ರೆ ಆಯ್ತು ಪಪ್ಪ. ಹೇಳ್ಬೇಡ ಅಂದ ತಕ್ಷಣ ಸುಮ್ನಾಗೋದಕ್ಕೆ ಅವ್ರೇನ್ ಚಿಕ್ಕ ಮಕ್ಳ? ಯಾಕೆ ಹೇಳ್ಬಾರ್ದು ಅಂತ ವಾಪಸ್ ನಮ್ಮನೆ ಪ್ರಶ್ನೆ ಮಾಡ್ತಾರೆ. ಆಗ ಎಲ್ಲ ನಿಜನೂ ಹೊರಗ್ ಬರುತ್ತೆ. ಅವಾಗ ಭಾವ ಹೇಗ್ ಮಾತಾಡ್ತಾರೆ ಅಂತ ನಿನಗೆ ಚೆನ್ನಾಗ್ ಗೊತ್ತು. ಅದನ್ನೇನಾದ್ರೂ ಆ ಪುಟ್ಟ ಮಕ್ಳು ಕೇಳಿಸ್ಕೊಂಡ್ರೆ ಅವ್ರ ಮನ್ಸಲ್ಲಿ ಎಂತ ಪರಿಣಾಮ ಬೀಳ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡು ಪಪ್ಪ. ಕಂದ, ಹಾಗಾದ್ರೆ ಈ ಗಂಟು ಬಿಡಿಸೋದು ಯಾವಾಗಮ್ಮ? ಈ ಗಂಟನ ಹಾಕಿದ್ದು ನಮ್ ಭಾವ, ಇದನ್ನ ಅವರೇ ಬಿಡಿಸ್ಬೇಕು ಪಪ್ಪ. ಬೇರೆ ಯಾರ ಕೈಯಿಂದನೂ ಇದು ಸಾಧ್ಯ ಇಲ್ಲ. ಅಲ್ಲಿವರೆಗೂ ವೇಟ್ ಮಾಡೋದ್ ಬಿಟ್ಟು ನಮಗ್ ಬೇರೆ ದಾರಿನೇ ಇಲ್ಲ ಪಪ್ಪ. ನಿಮ್ ಭಾವ ಅದ್ ಯಾವಾಗ ಬದಲಾಗ್ತಾರೋ ಏನೋ, ದೇವ್ರೇ ಬಲ್ಲ ಮಗಳೇ. ಅಯ್ಯೋ, ನನ್ ಬುದ್ಧಿಗೆ ಇಷ್ಟು ನಿನ್ ಹತ್ರ ಮಾತಾಡ್ಕೊಂಡ್ ಕೂತಿದ್ರಿ, ಹಣ್ ತಂದಿದ್ರಿ, ಜ್ಯೂಸ್ ಮಾಡ್ಕೊಂಡ್ ಬರ್ದೆ. ಒಂದ್ ನಿಮಿಷ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಪಪ್ಪ. ಅಮ್ಮ ತರ್ತಾರ ಬಿಡು. ಮಾ ತಾಯಿ, ಜ್ಯೂಸ್ ಎಲ್ಲ ಅವಳಿಗೆ ಹೇಳಕ್ ಹೋಗ್ಬೇಡ. ಒಂದ್ ಲೋಟ ಜ್ಯೂಸ್ಗೆ ಅರ್ಧ ಲೋಟ ನೀರ್ ಸುರಿತಾಳ ಅವಳು. ಕೂತಿರು ಬರ್ತೀನಿ. ಸರಿ ಪಪ್ಪ. ನಿಮ್ ಹತ್ರ ಒಂದ್ ಮಾತ್ ಕೇಳ್ಬೇಕು ಅನ್ನಿಸ್ತಿದೆ, ಕೇಳ? ಹೇಳು ಕಂದ. ನಾನ್ ನಿಮ್ ಬಗ್ಗೆ ಬರ್ದಿದ್ನ ನೀವ್ ಓದಿದ್ರಿ, ಎಲ್ರಿಗೂ ಎಷ್ಟ್ ಖುಷಿ ಆಯ್ತು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ದೃಷ್ಟಿಗ್ ಮಾತ್ರ ತುಂಬಾ ನೋವಾಯ್ತು. ಯಾಕಂದ್ರೆ ಅವಳಿಗೆ ಅಪ್ಪನೇ ಇಲ್ಲ. ಅಪ್ಪ ಅಂತ ಕೂಗಿರೋ ನೆನಪು ಇಲ್ಲ. ನಮ್ಮಮ್ಮ ಇಲ್ಲ. ಅವಳಿಗೆ ಅವ್ರಪ್ಪ ಇಲ್ಲ. ಅದಕ್ಕೆ
ಪ್ರಾಬ್ಲಮ್ಸ್ ನೆಲ್ಲ ಸಾಲ್ವ್ ಮಾಡಬೇಕು ಅಂತ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಒಬ್ರು ಹೊಸ ಅಮ್ಮನ್ ನೋಡಿದ್ದೀನಿ. ಆ ಹೊಸ ಅಮ್ಮನೆ ಸೃಷ್ಟಿ. ಏನ್ ಮಾತಾಡ್ತಿದ್ಯ ನೀನು? ಅದು ಎಲ್ರೂ ಮುಂದೆ ಸರಿ ಸರ್, ನಾವೇ ನೋಡ್ತೀವಿ. ಬರ್ತೀವಿ. ಸೃಷ್ಟಿ, ಇದೇನಾ ನೀನ್ ಕಲ್ತಿರೋದು? ಯಾರ ಮುಂದೆ ಏನ್ ಮಾತಾಡ್ಬೇಕನ್ನೋ ಕಾಮನ್ ಸೆನ್ಸ್ ಬೇಡ? ಸಾರಿ ಅಪ್ಪ, ಅಮ್ಮ ಬೇಕು ಅನ್ನೋ ಆಸೆಯಲ್ಲಿ ಹೋಗ್ಲಿ ಬಿಡೋ ಧ್ರುವ. ಮಗು ಏನೋ ಗೊತ್ತಿಲ್ಲದೆ ಮಾತಾಡಿದೆ. ನನಗೂ ಅದೇ ಯೋಚನೆ. ಇವಳಿಗೆ ಏನು ಗೊತ್ತಾಗಲ್ಲ, ಅಂತದ್ರಲ್ಲೂ ಇಂಥ ಮಾತುಗಳೆಲ್ಲ ಬರ್ತಾ ಇದೆಯಲ್ಲ ಅಂತ. ಇದನ್ನೆಲ್ಲ ಯಾರು ಹೇಳ್ಕೊಡ್ತಾ ಇದ್ದಾರೆ ಅಂತಲೂ ನನಗೆ ಗೊತ್ತು. ಸೃಷ್ಟಿ, ಒಂದ್ ಮಾತು ಹೇಳ್ತೀನಿ ನೆನ್ಪಿಟ್ಕೊ. ನನಗ್ ನೀನು, ನಿನಗ್ ನಾನು, ನಮ್ಮಿಬ್ರು ಮಧ್ಯೆ ಯಾರು ಬರೋ ಅವಶ್ಯಕತೆ ಇಲ್ಲ. ಯಾರು ಎಷ್ಟೇ ಪ್ರಯತ್ನ ಪಟ್ರು ಆ ಕನ್ಸು ನನ್ಸಾಗಲ್ಲ. ನೀವು ನಿಮ್ ಹೆಂಡತಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇನ್ನು ಸ್ವಲ್ಪ ದಿನ ನಿಮ್ಗೆ ಖಂಡಿತ ಡಿವೋರ್ಸ್ ಸಿಗತ್ತೆ. ಅವ್ರು ಒಪ್ಕೊಳ್ದೆ ಹೋದ್ರು ನಿಮ್ಗೆ ಡಿವೋರ್ಸ್ ಸಿಗೋದು ಪಕ್ಕ. ನಾನ್ ನಿಮಗ್ ಮೋಸ ಆಗ್ಬಿಡ್ತೀನ. ನಿಮ್ ಹೆಂಡತಿಗೆ ಅಂತ ಮಾತಾಡ್ತಿದ್ದಾರೆ ಅಂದ್ರೆ ಅದ್ ನಮ್ಮಮ್ಮನೇ ಆಗಿರ್ಬೇಕು. ಹಾಗಿದ್ರೆ ನಮ್ಮಮ್ಮ ಸತ್ತಿಲ್ಲ, ಅಮ್ಮ ಬದುಕೇ ಇದ್ದಾರೆ.